नमस्कार स्नेहितरे एल्लरिगू केपीएससी ट्यूटर यूट्यूब चैनल गे स्वागत। ई वंदु वीडियोदल्लि नावु हिंदिन वंदु वीडियोदल्लि अंद्रे ई 2016 नडेद एसटीए कम कंप्यूटर ऑपरेटर एग्जाम नडेदित्तु अदर ओंदु प्रश्न पत्रिकेयन्न बिडिस्ता इद्वि। प्रश्न पत्रिकेयल्लि पर्टिक्युलर आगि नावु कंप्यूटर नॉलेज गे संबंधपट्ट प्रश्नेगळन्न बिडिस्ता इद्वि। सो मोदलने वीडियो आलरे अपलोड माडिदिनि। सो अदु पार्ट 1। सो इवाग मुंदे कंटिन्यू माडोण। अल्लि 10 प्रश्नेगळन्न डिस्कस माडिदे। सो इदु नेक्स्ट अंद्रे 11ने प्रश्ने अंद्रे 81ने प्रश्ने नंबर। सो अल्लि 71 ರಿಂದ 80 ರವರೆಗೆ ನಾವು ಡಿಸ್ಕಸ್ ಮಾಡಿದ್ವಿ। ಇದು 81 ರಿಂದ 90 ರವರೆಗೆ ಇಲ್ಲಿ ನಾವು ಡಿಸ್ಕಸ್ ಮಾಡೋಣ। ಸೊ ಹಿಂದಿನ ವಿಡಿಯೋ ನಿಮಗೆ ಲೈಕ್ ಆಗಿದೆ ಅಂತ ಅನ್ಕೋತೀನಿ। ಸೊ ಲೈಕ್ ಆದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನು ಮಾಡಿ। ಓಕೆ, ಸೊ ಈ ಒಂದು ಡಿಸ್ಕಷನ್ ಸ್ಟಾರ್ಟ್ ಮಾಡೋಣ। ಪ್ರಶ್ನೆ ಏನಿದೆ ಅಂದ್ರೆ 81ನೇ ಪ್ರಶ್ನೆ, ವಿಚ್ ಪ್ರೋಗ್ರಾಮ್ ಇಸ್ ರನ್ ಬೈ BIOS ಟು ಚೆಕ್ ಹಾರ್ಡ್ವೇರ್ ಕಾಂಪೋನೆಂಟ್ಸ್ ಆರ್ ವರ್ಕಿಂಗ್ ಪ್ರಾಪರ್ಲಿ ವೈಲ್ ಕಂಪ್ಯೂಟರ್ಸ್ ಟರ್ನ್ ಆನ್ ಅಂತ। ಅಂದ್ರೆ BIOS ನಿಂದ ರನ್ ಆಗಿರುವ ಕಂಪ್ಯೂಟರ್ ನಲ್ಲಿನ ಯಂತ್ರಾಂಶ ಘಟಕಗಳು ಸರಿಯಾಗಿ ಕೆಲಸ ಮಾಡುತ್ತಿದೆಯೇ ಎಂದು ಪರಿಶೀಲಿಸುವ ಪ್ರೋಗ್ರಾಂ ಯಾವುದು ಅಂತ ಇದೆ। ಸೋ ಇಲ್ಲಿ ನಾಲ್ಕು ಆಪ್ಷನ್ ಗಳನ್ನು ಕೊಟ್ಟಿದ್ದಾರೆ। ಫಸ್ಟ್ BIOS ಅಂದ್ರೆ ಏನು? ಸೋ ಇದರ ಫುಲ್ ಫಾರ್ಮ್ ಏನು? ಬೇಸಿಕ್ ಇನ್ಪುಟ್ ಆರ್ ಔಟ್ಪುಟ್ ಸಿಸ್ಟಮ್ ಅಂತ ಇಷ್ಟು ನೀವು ನೆನಪಿಟ್ಕೊಳ್ಳಿ। ಸೋ ಇದರ ಪ್ರಶ್ನೆ ಏನಿದೆ ಅಂದ್ರೆ, ನಾವು ಕಂಪ್ಯೂಟರ್ ಅನ್ನ ಆನ್ ಮಾಡಿದಾಗ ಹಾರ್ಡ್ವೇರ್ ಕಾಂಪೋನೆಂಟ್ಸ್ ಗಳನ್ನು ಕರೆಕ್ಟ್ ಆಗಿ ಕೆಲಸ ಮಾಡ್ತಾ ಇಲ್ಲ ಅಂತ BIOS ಮೂಲಕ ಒಂದು ಪ್ರೋಗ್ರಾಮ್ ಅನ್ನು ರನ್ ಆಗುತ್ತೆ। ಆ ಪ್ರೋಗ್ರಾಮ್ ನ ಹೆಸರು ಏನು ಅಂತ ಕೇಳ್ತಾ ಇದ್ದಾರೆ। ಸೋ ಆ ಒಂದು ಪ್ರೋಗ್ರಾಮ್ ಹೆಸರು ಪೋಸ್ಟ್ ಅಂತ। ಪೋಸ್ಟ್ ಅಂದ್ರೆ ಪವರ್ ಆನ್ ಸೆಲ್ಫ್ ಟೆಸ್ಟ್ ಅಂತ। ಸೋ ಇದರ ಬಗ್ಗೆ ಡೀಟೇಲ್ ಆಗಿ ನಾವು ನೋಡೋಣ। ನೋಡಿ, ಪೋಸ್ಟ್ ಪ್ರೋಗ್ರಾಮ್ ಈಸ್ ರನ್ ಬೈ BIOS ಟು ಚೆಕ್ ಹಾರ್ಡ್ವೇರ್ ಕಾಂಪೋನೆಂಟ್ಸ್ ಆರ್ ವರ್ಕಿಂಗ್ ಪ್ರಾಪರ್ಲಿ ವೈಲ್ ಕಂಪ್ಯೂಟರ್ ಈಸ್ ಟರ್ನ್ ಆನ್ ಅಂದ್ರೆ ಕಂಪ್ಯೂಟರ್ ಆನ್ ಮಾಡಿದಾಗ ಪೋಸ್ಟ್ ಪ್ರೋಗ್ರಾಮ್ BIOS ಮೂಲಕ ರನ್ ಆಗಿ ಹಾರ್ಡ್ವೇರ್ ಕಾಂಪೋನೆಂಟ್ಸ್ ಗಳು ಕರೆಕ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಾವಲ್ಲ ಅಂತ ಚೆಕ್ ಅನ್ನು ಮಾಡ್ತವೆ। ನೋಡಿ, ನಾವು ಕಂಪ್ಯೂಟರ್ ಆನ್ ಮಾಡಿದಾಗ BIOS ಮೂಲಕ ಈ ಪೋಸ್ಟ್ ಪ್ರೋಗ್ರಾಮ್ ಏನಿದೆ ಇದು ಆಟೋಮ್ಯಾಟಿಕ್ ಆಗಿ ಪ್ರೊಸೆಸ್ ಆಗುತ್ತೆ, ಸ್ಟಾರ್ಟ್ ಆಗುತ್ತೆ, ಚೆಕ್ ಮಾಡುತ್ತೆ। ಸಪೋಸ್ ಯಾವ ಯಾವ ಕೇಸ್ ಗಳಲ್ಲಿ ಇದು ಆಟೋಮ್ಯಾಟಿಕ್ ಆಗಿ ಕೆಲಸ ಮಾಡುತ್ತೆ ಅಂದ್ರೆ, ಯಾವಾಗ ಕಂಪ್ಯೂಟರ್ ನೋ ರೆಸ್ಪಾನ್ಸ್ ಫಾರ್ ಕಂಪ್ಯೂಟರ್ ಅಂದ್ರೆ ಕಂಪ್ಯೂಟರ್ ಏನು ರೆಸ್ಪಾನ್ಸ್ ಕೊಡಲಾರದ ಸಂದರ್ಭದಲ್ಲಿ ಈ ಪೋಸ್ಟ್ ಪ್ರೊಸೆಸ್ ಆಗುತ್ತೆ, ಸ್ಟಾರ್ಟ್ ಆಗಿಬಿಡುತ್ತೆ। ಯೂಸಿಂಗ್ ಸೋ ಮನಿ ಪ್ರೋಗ್ರಾಮ್ಸ್ ಆನ್ ಸೇಮ್ ಟೈಮ್ ಅಂದ್ರೆ ಬಹಳಷ್ಟು ಪ್ರೋಗ್ರಾಮ್ಗಳು ಎಟ್ ಎ ಟೈಮ್ ಯೂಸ್ ಮಾಡಿದಾಗ ಏನಾದರೂ ಸ್ಟಕ್ ಆದಾಗ ಇಮಿಡಿಯೇಟ್ ಏನಾಗುತ್ತೆ BIOS ಮೂಲಕ ಪೋಸ್ಟ್ ಪ್ರೋಗ್ರಾಮ್ ಏನಾಗುತ್ತೆ ಸ್ಟಾರ್ಟ್ ಆಗಿಬಿಡುತ್ತೆ। ಹ್ಯಾವಿಂಗ್ ಪ್ರಾಬ್ಲಮ್ ಇನ್ ಓಪನಿಂಗ್ ಅಪ್ಲಿಕೇಶನ್, ಒಂದು ಅಪ್ಲಿಕೇಶನ್ ಇದೆ, ಒಂದು ಸಾಫ್ಟ್ವೇರ್ ಇದೆ, ಅದು ಓಪನ್ ಮಾಡಿದ್ರೆ ನಮಗೆ ತೊಂದರೆ ಆಗ್ತಾ ಇದೆ ಅಂದ್ರೆ ಅಂತ ಸಂದರ್ಭದಲ್ಲಿ BIOS ಮೂಲಕ ಪೋಸ್ಟ್ ಪ್ರೋಗ್ರಾಮ್ ಏನಾಗುತ್ತೆ ರನ್ ಆಗಿ ಹಾರ್ಡ್ವೇರ್ ಕಂಪೋನೆಂಟ್ಗಳು ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಚೆಕ್ ಅನ್ನು ಮಾಡ್ತವೆ। ಸಪೋಸ್ ಈ ಮೂರು ಸಿಚುವೇಶನ್ ಅಲ್ಲಿ BIOS ಪ್ರೋಗ್ರಾಮ್ ಮುಖಾಂತರ BIOS ಮುಖಾಂತರ ಪೋಸ್ಟ್ ಪ್ರೋಗ್ರಾಮ್ ಏನಾದರೂ ರನ್ ಆಗಿಲ್ಲ ಅಂದ್ರೆ ಅಂತ ಸಂದರ್ಭದಲ್ಲಿ ನಾವು ಟ್ರಬಲ್ ಶೂಟಿಂಗ್ ಆಪ್ಷನ್ ಅನ್ನು ನಾವೇನು ಮಾಡಬೇಕಾಗುತ್ತೆ, ಯೂಸ್ ಮಾಡಬೇಕಾಗುತ್ತೆ। ಸೊ ಇಲ್ಲಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್। ನೆಕ್ಸ್ಟ್, ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ EXIF ಅಂತ ಇದೆ। ಸೊ EXIF ನ ವಿಸ್ತಾರವೇನು? ಸೊ ಇದರ ವಿಸ್ತಾರ, ಇದರ ಎಕ್ಸ್ಪೆನ್ಷನ್ ಇದೆ ಅಂದ್ರೆ ಎಕ್ಸ್ಚೇಂಜಬಲ್ ಇಮೇಜ್ ಫೈಲ್ ಫಾರ್ಮೆಟ್ ಅಂತ। ನೋಡಿ, ಎಕ್ಸ್ಚೇಂಜಬಲ್ ಇಮೇಜ್ ಫೈಲ್ ಫಾರ್ಮೆಟ್ ಅಂದ್ರೆ ನಾವು ಒಂದು ಕ್ಯಾಮ್ರಾ ತೆಗೆದುಕೊಂಡಾಗ ಆ ಕ್ಯಾಮ್ರಾದಿಂದ ಒಂದು ಫೋಟೋ ತೆಗೆದಾಗ, ಸೊ ಕ್ಯಾಮ್ರಾ ಮ್ಯಾನುಫ್ಯಾಕ್ಚರ್ ಅಂದ್ರೆ ಯಾವ್ದು ಕಂಪ್ನಿಗೆ ಸೇರಿದೆ, ಕ್ಯಾಮ್ರಾ ಮಾಡೆಲ್ ಏನಿದೆ, ಆಥರ್ ಯಾರಿದ್ದಾರೆ, ಎಕ್ಸ್ಪೋಜರ್ ಟೈಮ್ ಏನಿದೆ, ಸೊ ಅದೇ ರೀತಿ ISO ಸ್ಪೀಡ್ ರೇಟಿಂಗ್ ಎಷ್ಟಿದೆ, ಡೇಟ್ ಅಂಡ್ ಟೈಮ್ ಯಾವಾಗ ನಾವು ಒಂದು ಪಿಕ್ಚರ್ನ ತೆಗೆದುಕೊಂಡಿವಿ, ಎಷ್ಟು ಅಲ್ಟಿಟ್ಯೂಡ್ನ ತೆಗೆದುಕೊಂಡಿವಿ, ಎಷ್ಟು ಫೋಕಲ್ ಲೆಂತ್ ಆಗಿದೆ ಲೆನ್ಸ್ನು, ಸೊ ಅದರ ಡೀಟೇಲ್ಸ್ ಆಗಿ ಏನಾಗುತ್ತೆ ಈ ಒಂದು ಎಕ್ಸ್ಚೇಂಜಬಲ್ ಇಮೇಜ್ ಫೈಲ್ ಫಾರ್ಮೆಟ್ ಇಂದ ನಮಗೆ ಗೊತ್ತಾಗುತ್ತೆ। ಸೊ EXIF ಅಂದ್ರೆ ಎಕ್ಸ್ಚೇಂಜಬಲ್ ಇಮೇಜ್ ಫೈಲ್ ಫಾರ್ಮೆಟ್ ಅಂತ। ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್। ನೆಕ್ಸ್ಟ್, ಹೂ ಇನ್ವೆಂಟೆಡ್ C++? ನಾವೇನ್ ಮಾಡೋಣ ಫಸ್ಟ್ ಅಂದ್ರೆ ಇದರ ಪ್ರಶ್ನೆ ಏನಿದೆ ನೋಡಿ, C++ ಅನ್ನು ಯಾರು ಸಂಶೋಧಿಸಿದರು ಅಂತ ಪ್ರಶ್ನೆ ಇದೆ। ಇಲ್ಲಿ ನಾಲ್ಕು ಆಪ್ಷನ್ಗಳಿದ್ದಾವೆ, ನಾಲ್ಕು ಜನಗಳ ಹೆಸರನ್ನು ಕೊಟ್ಟಿದ್ದಾರೆ। ನಾವೇನ್ ಮಾಡೋಣ, ಈ ನಾಲ್ಕು ಜನಗಳು ಅವರ ಒಂದು ಇನ್ವೆಂಟೇಷನ್ ಏನಿದೆ, ಅವರು ಏನೇನು ಸಂಶೋಧನೆ ಮಾಡಿದ್ದಾರೆ ಅದರ ಬಗ್ಗೆ ಫಸ್ಟ್ ತಿಳ್ಕೊಳ್ಳೋಣ। ಯಾಕಂದ್ರೆ ಎಕ್ಸಾಂಪಲ್ ಕೇಳ್ಬೋದು, ಇವತ್ತು C++ ಕೇಳಬಹುದು, ಇನ್ನೇ ನಾಳೆ ಇನ್ನು ಮುಂದಿನ ಎಕ್ಸಾಂಪಲ್ಲಿ ಜಾವಾ ಬಗ್ಗೆ ಕೇಳ್ಬೋದು, ಅಥವಾ ಯುನಿಕ್ಸ್ ಬಗ್ಗೆ ಕೇಳ್ಬೋದು, ಲಿನಕ್ಸ್ ಬಗ್ಗೆ ಕೇಳ್ಬೋದು, ರೈಟ್? ಸೊ ನಾವೇನ್ ಮಾಡೋಣ, ನಾಲ್ಕು ಜನಗಳ ಒಂದು ಇನ್ವೆನ್ಷನ್ ಅನ್ನ ಒಂದು ಸಂಶೋಧನೆ ತಿಳ್ಕೊಳ್ಳೋಣ। ಫಸ್ಟ್ ಸ್ಟೀವ್ ಜಾಬ್ಸ್ ಮತ್ತು ಸ್ಟೀವ್ ಓಜನಿಕ್ ಇವರು ಸೇರಿಕೊಂಡು ಆಪಲ್ ಇಂಕ್ ಅನ್ನ ಫೌಂಡ್ ಮಾಡಿದ್ದಾರೆ, ಸ್ಥಾಪನೆ ಮಾಡಿದ್ದಾರೆ। ನೆಕ್ಸ್ಟ್, ಜೇಮಸ್ ಆರ್ಥರ್ ಗೋಸ್ಲಿಂಗ್ ಇವರು ಜಾವಾ ಅನ್ನ ಇವರು ಡೆವಲಪ್ ಮಾಡಿದ್ದಾರೆ, ಸೊ ಇವರನ್ನ ಡಾಕ್ಟರ್ ಜಾವಾ ಅಂತ ಕರೀತಾರೆ, ಇವರು ಕೆನಡಿಯನ್ ಕಂಪ್ಯೂಟರ್। ಅದೇ ರೀತಿ ಇವರು ಜಾವಾ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅನ್ನ ಕಂಡುಹಿಡಿದ್ರಲ್ಲಿ ಇವರು ಲೀಡ್ ಡಿಸೈನ್ ಆಗಿದ್ದರು। ಮತ್ತು ಇನ್ನೊಂದೇನೆಂದರೆ ಡೆನಿಸ್ ರಿಚ್ ಏನಿದ್ದಾರೆ, ಅವರು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆದ ಸಿ ಪ್ರೋಗ್ರಾಮ್ ಅನ್ನು ಅವರು ಇನ್ವೆಂಟ್ ಮಾಡಿದ್ದಾರೆ, ಅದರ ಜೊತೆಗೆ ಯುನಿಕ್ಸ್ ಒಂದು ಆಪರೇಟಿಂಗ್ ಸಿಸ್ಟಮ್ ಇದೆ, ಆ ಆಪರೇಟಿಂಗ್ ಸಿಸ್ಟಮ್ನ ಕೋ ಇನ್ವೆಂಟರ್ ಆಗಿದ್ದರು ಅಂದರೆ ಇವ್ರ ಜೊತೆ ಇನ್ನೊಬ್ಬರು ಸೇರಿಕೊಂಡು
ಡೆನಿಸ್ ರಿಚ್ ಅವರು ಏನು ಮಾಡಿದ್ರು ಆಪರೇಟಿಂಗ್ ಸಿಸ್ಟಮ್ ಯುನಿಕ್ಸ್ ಅನ್ನು ಕಂಡುಹಿಡಿದ್ರು, ಇನ್ವೆಂಟ್ ಅನ್ನು ಮಾಡಿದ್ರು. ಸೊ ಇಲ್ಲಿ ಪ್ರಶ್ನೆ ನಮಗೆ ಏನಿದೆ, ಸಿ ಪ್ಲಸ್ ಪ್ಲಸ್ ಇದೆ, ಹಾಗಾಗಿ ಇದರ ಉತ್ತರ ಏನಾಗುತ್ತೆ, ಬಿಜಾನ್ ಸ್ಟ್ರೌಡ್ ಸ್ಟಬ್. ಯಾಕಂದ್ರೆ ನಾವು ಇಲ್ಲಿ ಸ್ಟೀವ್ ಜಾಬ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಜೇಮ್ಸ್ ಗೋಸ್ಲಿಂಗ್ ಬಗ್ಗೆ ನೋಡಿದ್ವಿ, ಡೆನಿಸ್ ರಿಚ್ ಬಗ್ಗೆ ನೋಡಿದ್ವಿ. ಸೊ ಉಳಿದ ಆಪ್ಷನ್ ಯಾವುದು, ಬಿಜಾನ್ ಸ್ಟ್ರೌಡ್ ಸ್ಟಬ್ ಅಂತ. ಸೊ ಆಪ್ಷನ್ ತ್ರೀ ಇಸ್ ಅ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಅಂದರೆ ಸಿ ಪ್ಲಸ್ ಪ್ಲಸ್ ಯಾಕಂಡ್ ಹಿಡಿದರೆ, ಜಾನ್ ಸ್ಟ್ರೌಡ್ ಸ್ಟಬ್. ನೆಕ್ಸ್ಟ್ ವಿಚ್ ಫಂಕ್ಷನ್ ಕೀ ಈಸ್ ಯೂಸ್ ಟು ಚೆಕ್ ಸ್ಪೆಲ್ಲಿಂಗ್ಸ್ ಅಂತ ಇದೆ. ಸೊ ಇಲ್ಲಿ ನಾಲ್ಕು ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಅಂದರೆ ಯಾವ ಒಂದು ಫಂಕ್ಷನ್ ಕೀ ನಾವು ಯೂಸ್ ಮಾಡಿದ್ರೆ ನಾವು ಸ್ಪೆಲ್ಲಿಂಗ್ ಅನ್ನು ಚೆಕ್ ಮಾಡ್ಬೋದು ಅಂತ ಇದೆ. ನೋಡಿ ಇಲ್ಲಿ ಫಸ್ಟ್ ನಾವು ಏನ್ಮಾಡೋಣ, ಎಫ್ ಟು, ಎಫ್ ಫೈವ್, ಎಫ್ ಸೆವೆನ್, ಎಫ್ ಒನ್, ಈ ನಾಲ್ಕು ಕೀಗಳ ಫಂಕ್ಷನ್ ಅನ್ನು ತಿಳ್ಕೊಂಡ ಫಸ್ಟು. ನೋಡಿ ಎಫ್ ಒನ್ ಏನು ಮಾಡುತ್ತೆ, ನಮಗೆ ಹೆಲ್ಪ್ ಕೀ ಇದೆ ಇದು. ನೀವು ಎಫ್ ಒನ್ ಪ್ಲಸ್ ಮಾಡಿದಾಗ ನಿಮಗೆ ಹೆಲ್ಪ್ ಬರುತ್ತೆ, ಅಂದರೆ ಯಾವ ಥರ ಈ ಸಾಫ್ಟ್ವೇರ್ ವರ್ಕ್ ಆಗುತ್ತೆ ಅದ್ರ ಬಗ್ಗೆ ಹೆಲ್ಪ್ ಇರುತ್ತೆ. ನೆಕ್ಸ್ಟು ಎಫ್ ಟು ಅನ್ನು ನಾವು ಪ್ರೆಸ್ ಮಾಡಿದಾಗ ಏನಾಗುತ್ತೆ, ನಾವು ಯಾವ ಒಂದು ಫೈಲ್ ಅನ್ನು ಹೈಲೈಟ್ ಮಾಡಿರ್ತೀವಿ ಅದನ್ನು ರೀನೇಮ್ ಮಾಡೋಸ್ಕರ ನಮಗೆ ಅದು ಯೂಸ್ ಆಗುತ್ತೆ. ಅದೇ ರೀತಿ ಮೈಕ್ರೋಸಾಫ್ಟ್ ವರ್ಡಲ್ಲಿ ನಾವು ಒಂದು ಹೊಸ ಡಾಕ್ಯುಮೆಂಟನ್ನು ಓಪನ್ ಮಾಡಬೇಕಾದ್ರೆ ನಾವು ಅಲ್ಟ್ ಪ್ಲಸ್ ಕಂಟ್ರೋಲ್ ಪ್ಲಸ್ ಎಫ್ ಟು ಹೊಡೆದಾಗ ಅದು ಓಪನ್ ಆಗಿಬಿಡುತ್ತೆ. ಅದೇ ರೀತಿ ಮೈಕ್ರೋಸಾಫ್ಟ್ ವರ್ಡಲ್ಲಿ ಕಂಟ್ರೋಲ್ ಪ್ಲಸ್ ಎಫ್ ಟು ಹೊಡೆದಾಗ ಪ್ರಿಂಟ್ ಪ್ರಿವ್ಯೂ ಏನಾಗುತ್ತೆ, ಡಿಸ್ಪ್ಲೇ ಆಗುತ್ತೆ. ಪ್ರಿಂಟ್ ಪ್ರಿವ್ಯೂ ಅಂದರೆ ಪ್ರಿಂಟ್ ತೆಗೆದುಕೊಳ್ಳೋಕ್ಕಿಂತ ಮುಂಚೆ ಯಾವ ಥರ ಪ್ರಿಂಟ್ ಬರುತ್ತೆ ಅದನ್ನು ಪ್ರಿಂಟ್ ಪ್ರಿವ್ಯೂ ಅಂತ ಕರೀತಾರೆ. ಸೊ ಕಂಟ್ರೋಲ್ ಪ್ಲಸ್ ಎಫ್ ಟು ಹೊಡೆದಾಗ ಪ್ರಿಂಟ್ ಪ್ರಿವ್ಯೂ ಆಗುತ್ತೆ. ಸೊ ಎಫ್ ಟು ಮೇನ್ಲಿ ನಾವು ಒಂದು ಫೈಲನ್ನು ಅಥವಾ ಒಂದು ಹೈಲೈಟೆಡ್ ಐಕಾನನ್ನು ರೀನೇಮ್ ಮಾಡೋದಕ್ಕೋಸ್ಕರ ನಾವು ಯೂಸ್ ಮಾಡ್ತೀವಿ ಅದು ವಿಂಡೋಸಲ್ಲಿ. ಎಫ್ ಐ ಬಗ್ಗೆ ಹೇಳಬೇಕಾದ್ರೆ ಎಫ್ ಐ ನಾವು ಪ್ರೆಸ್ ಮಾಡಿದಾಗ ಏನಾಗುತ್ತೆ, ರಿಫ್ರೆಶ್ ಆಗುತ್ತೆ, ರೀಲೋಡ್ ಆಗುತ್ತೆ ಒಂದು ಪೇಜ್ ಅಥವಾ ಒಂದು ಡಾಕ್ಯುಮೆಂಟ್ ವಿಂಡೋ. ನೆಕ್ಸ್ಟು ಮೈಕ್ರೋಸಾಫ್ಟ್ ವರ್ಡಲ್ಲಿ ನಾವು ಎಫ್ ಐ ಪ್ರೆಸ್ ಮಾಡಿದಾಗ ಏನಾಗುತ್ತೆ, ಫೈಂಡ್ ರೀಪ್ಲೇಸ್ ಗೋ ಟು ಅಂತ ಒಂದು ವಿಂಡೋ ಓಪನ್ ಆಗುತ್ತೆ. ಅದೇ ರೀತಿ ಪವರ್ ಪಾಯಿಂಟ್ ಅಲ್ಲಿ ನಾವು ಎಫ್ ಐ ಅನ್ನು ಪ್ರೆಸ್ ಮಾಡಿದಾಗ ಸ್ಲೈಡ್ ಶೋ ಸ್ಟಾರ್ಟ್ ಆಗುತ್ತೆ. ಇವಾಗ ನಾನೇನು ಸ್ಲೈಡ್ ಶೋ ಮಾಡ್ತಾ ಇದ್ದೀನಿ, ನಾನು ಇವಾಗ ಎಫ್ ಐ ಪ್ರೆಸ್ ಮಾಡಿದ್ದೀನಿ, ಸ್ಲೈಡ್ ಶೋ ಏನಾಗ್ತಾ ಇದೆ, ರನ್ ಆಗ್ತಾ ಇದೆ ಇವಾಗ, ಅಂದರೆ ಒಂದು ಹತ್ತು ಕೂಡಲೇ ಒಂದು. ಸಪೋಸ್ ಎಫ್ ಐ ಈಗ ನಾನು ಹೊಡೆದ ಮೇಲೆ ಸ್ಲೈಡ್ ಶೋ ಏನಾಗಿದೆ, ಇದನ್ನು ಎಸ್ಕೇಪ್ ಮಾಡಬೇಕಾದ್ರೆ ಅಂದರೆ ಯಥಾಸ್ಥಿತಿಗೆ ವಾಪಸ್ ಬರಬೇಕಾದ್ರೆ ನಾನು ಎಸ್ಕೇಪ್ ಅನ್ನೋ ಒಂದು ಬಟನ್ ಇದೆ ಅದನ್ನು ಪ್ರೆಸ್ ಮಾಡಿದಾಗ, ಅಂದರೆ ಇ ಎಸ್ ಅಂತ ಇದೆ. ಈ ಪ್ರಶ್ನೆ ಕೇಳಿದ್ದಾರೆ, ನಾವು ಸ್ಲೈಡ್ ಶೋನನ್ನು ಸ್ಟಾಪ್ ಆಗೋದನ್ನು ನಿಲ್ಲಿಸಬೇಕಂದ್ರೆ ಅದರಿಂದ ಹಿಂದೆ ಬರಬೇಕಂದ್ರೆ ಯಾವ ಕೀಯನ್ನು ನಾವು ಪ್ರೆಸ್ ಮಾಡಬೇಕಂತ ಒಂದು ಪ್ರಶ್ನೆ ಕೇಳಲಾಗಿದೆ. ಹಾಗಾಗಿ ಅದರ ಉತ್ತರ ಇ ಎಸ್ ಸಿ ಅಂದರೆ ಎಸ್ಕೇಪ್ ಅಂತ. ಅದೊಂದು ಕೀಬೋರ್ಡಲ್ಲಿ ಒಂದು ಕೀ ಇರುತ್ತೆ. ಎಫ್ ಸೆವೆನ್ ಹೊಡೆದಾಗ ಏನಾಗುತ್ತೆ, ಗ್ರಾಮರ್ ಚೆಕ್ ಅಥವಾ ಸ್ಪೆಲ್ ಚೆಕ್ ಆಗುತ್ತೆ, ಅಥವಾ ನಾವು ಒಂದು ಸ್ಪೆಲ್ಲಿಂಗ್ ಇದೆ ಅಂತ ತಿಳ್ಕೊಳ್ಳಿ. ಆ ಸ್ಪೆಲ್ಲಿಂಗ್ ಕರೆಕ್ಟ್ ಆಗಿದೆಯೋ ಇಲ್ಲ ಚೆಕ್ ಮಾಡೋಕ್ಕೆ ನಾವು ಎಫ್ ಸೆವೆನನ್ನು ಪ್ರೆಸ್ ಮಾಡಿದಾಗ ಅವಾಗ ಏನಾಗುತ್ತೆ ನಮಗೆ ಗೊತ್ತಾಗುತ್ತೆ, ಸ್ಪೆಲ್ ಚೆಕ್ ಆಗುತ್ತೆ, ಕರೆಕ್ಟ್ ಆಗಿದೆಯೋ ಇಲ್ಲೋ ಅಥವಾ ಗ್ರಾಮಟಿಕಲಾಗಿ ಚೆಕ್ ಕರೆಕ್ಟ್ ಆಗಿದೆಯೋ ಇಲ್ಲ ಅಂತ ಒಂದು ಡಾಕ್ಯುಮೆಂಟಲ್ಲಿ ನಮಗೆ ಗೊತ್ತಾಗುತ್ತೆ. ಯೂಶ್ವಲಾಗಿ ನಾವು ಮೈಕ್ರೋಸಾಫ್ಟ್ ವರ್ಡ್ ಮತ್ತು ಔಟ್ಲುಕ್ಕಲ್ಲಿ ಎಫ್ ಸೆವೆನನ್ನು ಯೂಸ್ ಮಾಡ್ತೀವಿ. ಪ್ರಶ್ನೆ ಏನಿದೆ ನಮಗೆ ಚೆಕ್ ಸ್ಪೆಲ್ಲಿಂಗ್ ಬಗ್ಗೆ ಇದೆ, ಹಾಗಾಗಿ ಎಫ್ ಸೆವೆನ್ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಸೊ ಆಪ್ಷನ್ ತ್ರೀ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ನೆಕ್ಸ್ಟು ವಿಚ್ ಟೈಪ್ ಆಫ್ ಸ್ಟೋರೇಜ್ ಡಿವೈಸಸ್ ಬಯೋಸ್ ಅಂತ ಇದೆ. ಇವಾಗ ತಾನೇ ನಿಮಗೆ ಹೇಳಿದೆ ಬಯೋಸ್ ಅಂದರೆ ಬೇಸಿಕ್ ಇನ್ಪುಟ್ ಆರ್ ಔಟ್ಪುಟ್ ಸಿಸ್ಟಮ್ ಅಂತ, ರೈಟ್? ಸೊ ನೆನ್ಪಿಟ್ಕೊಳ್ಳಿ, ಕೆಲವೊಂದು ಸಲ ಕೇಳ್ಬೋದು ಬಯೋಸ್ ಅಂದರೆ ಅದರ ಫುಲ್ ಫಾರ್ಮ್ ಏನಂತ ಕೇಳ್ಬೋದು. ಸೊ ಇದು ಪ್ರೈಮರಿ ಸ್ಟೋರೇಜ್ ಡಿವೈಸ್ ಆಗಿದೆ. ಬಯೋಸ್ ಇಸ್ ದ ಪ್ರೈಮರಿ ಸ್ಟೋರೇಜ್ ಡಿವೈಸ್. ನೆಕ್ಸ್ಟು ವಿಚ್ ಟರ್ಮ್ ಈಸ್ ರಿಲೇಟೆಡ್ ಟು ಡೇಟಾಬೇಸ್, ಡೇಟಾಬೇಸ್ಗೆ ಸಂಬಂಧಿಸಿದ ಪದ ಯಾವುದು ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಪಿ ಎಚ್ ಪಿ ಕೊಟ್ಟಿದ್ದಾರೆ, ಜಾವಾ ಇದೆ, ಒರಾಕಲ್ ಇದೆ, ಅಸೆಂಬ್ಲಿ ಇದೆ. ನೋಡಿ ಒರಾಕಲ್ ಇದರ ಆನ್ಸರ್ ಆಗಿದೆ, ಆಪ್ಷನ್ ತ್ರೀ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಬಟ್ ನಾವು ಪಿ ಎಚ್ ಪಿ ಅಂದರೆ ಏನು, ಜಾವಾ ಅಂದ್ರೆ ಏನು, ಅಸೆಂಬ್ಲಿ ಅಂದರೆ ತಿಳ್ಕೊಂಡು. ಫಸ್ಟು ಪಿ ಎಚ್ ಪಿ ಅಂದರೆ ಹೈಪರ್ ಟೆಕ್ಸ್ಟ್ ಪ್ರೀ ಪ್ರೊಸೆಸರ್. ಇದನ್ನು ಮೊದಲು ಪರ್ಸನಲ್ ಹೋಮ್ ಪೇಜ್ ಅಂತ ಕರೀತಿದ್ರು, ಇವಾಗ ಹೈಪರ್ ಟೆಕ್ಸ್ಟ್ ಪ್ರೀ ಪ್ರೊಸೆಸರ್ ಅಂತ ಕರೀತಾರೆ. ನೆಕ್ಸ್ಟು ಜಾವಾ ಇದೆ, ಜಾವಾನ ಯಾರು ಕಂಡು ಹೇಳಿದ್ದಾರೆ, ಜೇಮ್ಸ್ ಆರ್ಥರ್ ಗೋಸ್ಲಿಂಗ್ ಯಾವತ್ತಾನೆ ನಿಮಗೆ ಹೇಳಿದೆ. ಬಟ್ ಜಾವಾ ಅನ್ನು ಡಿಸೈನ್ ಮಾಡಿದರು ಜೇಮ್ಸ್ ಆರ್ಥರ್ ಗೋಸ್ಲಿಂಗ್, ಆದರೆ ಡೆವಲಪ್ ಮಾಡಿದರು ಒರಾಕಲ್ ಕಾರ್ಪೊರೇಷನ್ ಲಿಮಿಟೆಡ್ ಅವರು, ಒರಾಕಲ್ ಕಾರ್ಪೊರೇಷನ್ ಕಂಪ್ನಿಯವರು ಮಾಡಿದ್ದಾರೆ. ಸೊ ಜೇಮ್ಸ್ ಗೋಸ್ಲಿಂಗ್ ಇವರು ಕೆನಡಿಯನ್ ಕಂಪ್ಯೂಟರ್. ನೋಡಿ ನಿಮಗೊಂದು ಇಂಪಾರ್ಟೆಂಟ್ ಆಗಿ ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ, ಸಿ ಪ್ಲಸ್ ಪ್ಲಸ್ ಯಾರು ಇನ್ವೆಂಟ್ ಮಾಡಿದ್ದಾರೆ, ಜಾವಾ ಯಾರು ಇನ್ವೆಂಟ್ ಮಾಡಿದ್ದಾರೆ, ಆ್ಯಪಲ್ ಯಾರು ಇನ್ವೆಂಟ್ ಮಾಡಿದ್ದಾರೆ. ಸೊ ಈ ಥರ ಪ್ರಶ್ನೆಗಳನ್ನು ಕೇಳ್ತಾರೆ ಯೂಶ್ವಲ್ ಆಗಿ. ಸೊ ಅವುಗಳನ್ನು ನೆನ್ಪಿಟ್ಕೊಳ್ಳಿ, ಒಂದು ನೋಟಲ್ಲಿ ನೀವು ನೋಟ್ ಡೌನನ್ನು ಮಾಡ್ಕೊಳ್ಳಿ. ನೋಡಿ ನಾನು ಇಲ್ಲಿ ಏನೇನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ಇದನ್ನು ಒಂದು ಕಡೆ ನಿಮ್ಮ ನೋಟ್ಸಲ್ಲಿ ಏನು ಮಾಡಿ ಶಾರ್ಟ್ ಆಗಿ ಎಲ್ಲ ಬರ್ಕೊಂಡಿಡಿ, ಒಂದು ವರ್ಡಲ್ಲಿ ಬರ್ಕೊಂಡಿಡಿ. ಯಾಕಂದರೆ ಯೂಶ್ವಲ್ ಆಗಿ ನಿಮಗೆ ಬೇಸಿಕ್ ನಾಲೆಜನ್ನು ಚೆಕ್ ಮಾಡ್ತಾರೆ. ಸೊ ಕಂಪ್ಯೂಟರ್ಗೆ ಸಂಬಂಧಪಟ್ಟಂತೆ ಆಲ್ಮೋಸ್ಟ್ ಏನಂದರೆ ನಿಮಗೆ ಬೇಸಿಕ್ ಕ್ವಶನ್ಸ್ ಬರುತ್ತೆ. ಸೊ ಹಾಗಾಗಿ ನಾನು ಏನೇನು ಡಿಸ್ಕಸ್ ಮಾಡ್ತೀನಿ ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಗಳಿದ್ದಾವೆ. ಮುಂದಿನ ಸಹಿತ ಇನ್ನೂ ಭಾಳಷ್ಟು ಕ್ವಶನ್ಗಳನ್ನ ಡಿಸ್ಕಸ್ ಮಾಡ್ತೀನಿ, ಮೈಕ್ರೋಸಾಫ್ಟ್ ವರ್ಡು, ವಿಂಡೋಸು, ಆಮೇಲೆ ಎಕ್ಸೆಲ್ಲು, ಪವರ್ ಪಾಯಿಂಟ್ ಇದರೆಲ್ಲ ಮೇಲೆ ನಾವು ಕ್ವಶನ್ಸನ್ನು ಡಿಸ್ಕಸ್ ಮಾಡೋಣ, ಹಂತ ಹಂತವಾಗಿ ಮಾಡೋಣ. ಯಾಕಂದರೆ ಇವಾಗ ತಾನೇ ಅಧಿಸೂಚನೆ ಆಗಿದೆ, ನೋಟಿಫಿಕೇಷನ್ ಆಗಿದೆ, ಇನ್ನೂ ಟೈಮ್ ಇದೆ ಅಪ್ಲಿಕೇಶನ್ ಹಾಕೋಸ್ಕರ. ಅಪ್ಲಿಕೇಶನ್ ಹಾಕಿದ್ಮೇಲೆ ಒಂದರಿಂದ 2 ತಿಂಗಳು ಬೇಕು ಎಕ್ಸಾಮ್ ಆಗೋಕ್ಕೆ. ಸೊ ಅಲ್ಲಿವರೆಗೆ ನಾವು ಹಂತ ಹಂತವಾಗಿ 10 ಕ್ವಶನ್ ಒಂದೊಂದು ವಿಡಿಯೋದಲ್ಲಿ ಡೀಟೇಲಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇಷ್ಟು ನೀವು ಮಾಡಿದ್ರೆ ನಿಮಗೆ ಎಕ್ಸಾಮಲ್ಲಿ ಮಿನಿಮಮ್ 30 out of 30 ಮಾರ್ಕ್ಸನ್ನು ಆರಾಮಾಗಿ ತೆಗಿಬೋದು ನೀವು. ಓಕೆ, ಸೊ ನೆಕ್ಸ್ಟ್ ಕ್ವಶನು, ವೆರ್ ಇಸ್ ದ ಕ್ಯಾಶ್ ಮೆಮೊರಿ ಲೊಕೇಟೆಡ್?
ಕ್ಯಾಶ್ ಮೆಮೊರಿ ಎಲ್ಲಿ ಲೊಕೇಟ್ ಆಗಿದೆ ಅಂತ ಕೇಳ್ತಾ ಇದ್ದಾರೆ. ಸಿ ಪಿ ಯು, ಮಾನಿಟರ್, ಸ್ಕ್ಯಾನರ್, ಆನ್ ಫೈಲ್, ಸರ್ವರ್ ಅಂತ. ಅಂದರೆ ಈ ಕ್ಯಾಶ್ ಮೆಮೊರಿ ಎಲ್ಲಿ ಲೊಕೇಟ್ ಆಗಿರುತ್ತೆ ಅಂದರೆ ಸಿ ಪಿ ಯು ಸೆಂಟ್ರಲ್ ಪ್ರೊಸೆಸರ್ಗೆ ಏನು ಇಟ್ಟಿದೆ ಅಲ್ಲಿ ಇದು ಲೊಕೇಟ್ ಆಗಿರುತ್ತೆ. ಸಿ ಪಿ ಯು ಅಂದರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ನಾನು ಏನೇನು ಫುಲ್ ಫಾರ್ಮ್ ಬರಿತಾ ಇದ್ದೀನಿ ಅದನ್ನು ಬರ್ಕೊಳ್ಳಿ, ಯಾಕಂದರೆ ಎಕ್ಸಾಮ್ ಪಾಯಿಂಟ್ ಆಫ್ ಇಂಪಾರ್ಟೆಂಟ್ ಆಗುತ್ತೆ. ನಿಮಗೆ ಬೇಸಿಕ್ ಕ್ವೆಶನ್ಸ್ ಕೇಳ್ತಾರಲ್ಲ, ಹಾಗಾಗಿ ಇದನ್ನು ಕೇಳ್ಬೋದು. ಕ್ಯಾಶ್ ಮೆಮೊರಿ ಅಂದರೆ ಏನು? ನೋಡಿ, ಕ್ಯಾಶ್ ಮೆಮೊರಿ ಇದು ಒಂದು ಫಾಸ್ಟ್ ಮೆಮೊರಿ ಟೈಪ್. ಇದು ಬಫರ್ ಆಗಿ ಕೆಲಸ ಮಾಡುತ್ತೆ. ಯಾವ ನಡುವೆ? ರ್ಯಾಮ್ ಮತ್ತು ಸಿ ಪಿ ಯು ನಡುವೆ. ರ್ಯಾಮ್ ಅಂದರೆ ರ್ಯಾಂಡಮ್ ಎಕ್ಸೆಸ್ ಮೆಮೊರಿ ಅಂತ. ಓಕೆ, ಸಿ ಪಿ ಯು ಅಂದರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಈ ಎರಡೂ ಮಧ್ಯೆ ಬಫರ್ ಆಗಿ ಫಾಸ್ಟ್ ಮೆಮೊರಿ ಟೈಪ್ ಥರ ಕ್ಯಾಶ್ ಮೆಮೊರಿ ಏನು ಮಾಡುತ್ತೆ? ಕೆಲಸ ಮಾಡುತ್ತೆ. ಕ್ಯಾಶ್ ಮೆಮೊರಿಯ ಮುಖ್ಯ ಉದ್ದೇಶ ಏನು, ಅದರ ಕೆಲಸ ಏನು? ನೋಡಿ, ಸಪೋಸ್ ನಮಗೆ ಒಂದು ಡಾಕ್ಯುಮೆಂಟ್ ಇಮಿಡಿಯೇಟ್ ಆಗಿ ಬೇಕಾಗಿದೆ, ಅಂದರೆ ಅತಿ ಸಮಯ ಟೈಮಲ್ಲಿ ನಮಗೆ ಇಮಿಡಿಯೇಟ್ ಆಗಿ ಅವೈಲೇಬಲ್ ಬೇಕಾದರೆ ಏನಾಗುತ್ತೆ? ಸಿ ಪಿ ಯು ಏನು ಮಾಡುತ್ತೆ? ಇದು ಇಮಿಡಿಯೇಟ್ ಅವೈಲೇಬಲ್ ಮಾಡಿಸುತ್ತೆ. ಅದು ಹೇಗಂದರೆ, ಇವಾಗ ನೀವು ಮೊಬೈಲ್ ಇದೆ, ಮೊಬೈಲ್ ಏನು ಮಾಡುತ್ತೆ ನಿಮಗೆ? ವಾಟ್ಸಪ್ ಇದೆ ಅಂತ ತಿಳ್ಕೊಳ್ಳಿ, ಅಥವಾ ಫೇಸ್ಬುಕ್ ಇದೆ ಯೂಶ್ವಲಿ. ಓಕೆ, ಸೊ ವಾಟ್ಸಪ್ ಆ್ಯಂಡ್ ಫೇಸ್ಬುಕ್ಕನ್ನು ನೀವು ಓಪನ್ ಮಾಡಿದಿರ. ಓಪನ್ ಮಾಡಿಕೊಳ್ಳಿ ಏನಾಗುತ್ತೆ? ನೀವು ಜಸ್ಟ್ ಏನು ಬ್ಯಾಕ್ ಬಂದಿದ್ದೀರಾ. ಓಕೆ, ಸೊ ಇಲ್ಲಿ ಒಂದು ನಿಮಿಷ, ಇಲ್ಲಿ ಈ ಥರ ಮೂರು ಬಟನ್ ಇದ್ದಾವೆ. ಸೊ ಏನು ಮಾಡ್ತೀರಾ? ಓಪನ್ ಮಾಡಿಕೊಳ್ಳಿ. ಅದು ಸೆಂಟ್ರ್ ಬಟನ್ ಹೊದ್ದಾಗ ಏನಾಗುತ್ತೆ? ಅದು ಕ್ಲೋಸ್ ಆಗಿಬಿಡುತ್ತೆ. ಬಟ್ ಅದು ರನ್ನಿಂಗ್ ಆಗ್ತಾಯಿರುತ್ತೆ ಇಲ್ಲಿ ಬ್ಯಾಕ್ಗ್ರೌಂಡಲ್ಲಿ. ಸೊ ಇಮಿಡಿಯೇಟಾಗಿ ನೀವು ಇದನ್ನೇ ಮತ್ತೆ ಪ್ರೆಸ್ ಮಾಡಿದಾಗ ಏನಾಗುತ್ತೆ? ಇಮಿಡಿಯೇಟಾಗಿ ವಾಟ್ಸಪ್ ಬರುತ್ತೆ. ಅಂದರೆ ಇದೇನಾಗುತ್ತೆ, ನಿಮಗೆ ಆ ಒಂದು ವಾಟ್ಸಪ್ಪನ್ನು ಓಪನ್ ಮಾಡೋಕ್ಕೆ ಅತಿ ಕಡಿಮೆ ಸಮಯ ತೆಗೆದುಕೊಳ್ತಾ ಇದೆ. ಅಂದರೆ ಇದು ಸಿ ಪಿ ಯುಗೆ ಏನಾಗುತ್ತೆ? ಇಮಿಡಿಯೇಟಾಗಿ ಅವೈಲೇಬಲ್ ಮಾಡಿಸುತ್ತೆ ಈ ಒಂದು ಕ್ಯಾಶ್ ಮೆಮೊರಿ. ಅಂದರೆ ಆ ಕ್ಯಾಶ್ ಮೆಮೊರಿಯಲ್ಲಿ ಆ ಮೆಮೊರೀಸ್ ಯಾವಾಗಿರುತ್ತೆ? ಸೊ ಅದು ಇಮಿಡಿಯೇಟ್ ಆಗಿ ಏನಾಗುತ್ತೆ? ಸಿ ಪಿ ಯುಗೆ ಅವೈಲೇಬಲ್ ಮಾಡಿಸುತ್ತೆ. ಸೊ ಅವಾಗ ಇದು ಓಪನ್ ಆಗಿಬಿಡುತ್ತೆ, ಅಂದರೆ ಕಡಿಮೆ ಟೈಮ್ ತೆಗೆದುಕೊಳ್ಳುತ್ತೆ. ಅದೇ ನೀವು ಮೇನ್ ಮೆಮೊರಿ ಹೋಗಿ ಓಪನ್ ಮಾಡಬೇಕಾದ್ರೆ ನಿಮ್ದೆಲ್ಲ ಆ್ಯಪ್ಸ್ ಇಲ್ಲೋ ಎಲ್ಲೋ ಇರುತ್ತೆ, ಒಳಗಡೆ ಇರುತ್ತೆ. ಸೊ ಅಲ್ಲಿ ಹೋಗಿ ಓಪನ್ ಮಾಡಬೇಕಾದ್ರೆ ಟೈಮ್ ತೆಗೆದುಕೊಳ್ಳುತ್ತೆ. ಸೊ ಒಂದೇ ಅರ್ಥ, ಮೇನ್ ಮೆಮೊರಿಗೆ ಮತ್ತು ಕ್ಯಾಶ್ ಮೆಮೊರಿಗೆ ಏನು ಡಿಫ್ರೆನ್ಸ್ ಅಂದರೆ, ಕ್ಯಾಶ್ ಮೆಮೊರಿ ಏನು ಮಾಡುತ್ತೆ? ಇಮಿಡಿಯೇಟ್ ಆಗಿ ಸಿ ಪಿ ಯು ಅವೈಲೇಬಲ್ ಆಗುತ್ತೆ ಫಾಸ್ಟ್ ಕಡಿಮೆ ಸಮಯದಲ್ಲಿ. ಬಟ್ ಮೇನ್ ಮೆಮೊರಿಯಲ್ಲಿ ಏನಾಗುತ್ತೆ? ಸಮಯ ತೆಗೆದುಕೊಳ್ಳುತ್ತೆ ಅದು ಆಕ್ಸೆಸ್ ಮಾಡೋಕ್ಕೋಸ್ಕರ, ಡೇಟಾ ಆಕ್ಸೆಸ್ ಮಾಡೋಕ್ಕೋಸ್ಕರ. ಸೊ ದಿಸ್ ಇಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ಕ್ಯಾಶ್ ಮೆಮೊರಿ ಆ್ಯಂಡ್ ಸಿ ಪಿ ಯು. ಇದು ಕ್ಯಾಶ್ ಮೆಮೊರಿ ಆ್ಯಂಡ್ ಮೇನ್ ಮೆಮೊರಿ ಅದು ರ್ಯಾಮ್ ಮೆಮೊರಿ. ಓಕೆ, ನೆಕ್ಸ್ಟು ವಾಟ್ ಕೈಂಡ್ ಆಫ್ ಲ್ಯಾಂಗ್ವೇಜ್ ಇಸ್ ಸಿ ಅಂತ. ಅಂದರೆ ಸಿಯ ಯಾವ ಬಗೆಯ ಭಾಷೆ, ಅಂದರೆ ಸಿ ಯಾವ ಒಂದು ಲ್ಯಾಂಗ್ವೇಜ್ ಆಗಿದೆ ಅಂತ ಕೇಳ್ತಾ ಇದ್ದಾರೆ. ಅಸೆಂಬ್ಲಿ ಲ್ಯಾಂಗ್ವೇಜ್ ಇದೆಯಾ, ಥರ್ಡ್ ಜನರೇಷನ್ ಹೈ ಲೆವೆಲ್ ಲ್ಯಾಂಗ್ವೇಜ್ ಇದೆಯಾ, ಮಷಿನ್ ಲ್ಯಾಂಗ್ವೇಜ್ ಇದೆಯಾ, ಅಥವಾ ಫ್ಯೂಚರ್ ಲ್ಯಾಂಗ್ವೇಜ್ ಇದೆಯಾ? ನೋಡಿ, ಫಸ್ಟು ನಾವು ಸಿ ಲ್ಯಾಂಗ್ವೇಜ್ ತಿಳಿದೋಕ್ಕಿಂತ ಮುಂಚೆ ಲ್ಯಾಂಗ್ವೇಜ್ ಅಂದರೆ ಏನು, ಅದರ ಟೈಪ್ಸ್ ಏನು, ಅದನ್ನು ಡಿಸ್ಕಸ್ ಮಾಡೋಣ. ಫಸ್ಟು, ಯೂಶ್ವಲ್ ಆಗಿ ಲ್ಯಾಂಗ್ವೇಜನ್ನು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಕರೀತಾರೆ. ನೋಡಿ, ಯೂಶ್ವಲ್ ಆಗಿ ಮನುಷ್ಯ ಇನ್ನೊಬ್ಬ ಮನುಷ್ಯನ ಜೊತೆ ಮಾತಾಡಬೇಕಾದ್ರೆ ಅಥವಾ ಒಂದು ಏನೋ ಕೆಲಸ ಹೇಳಬೇಕಾದ್ರೆ ನಾವೇನು ಮಾಡ್ತೀವಿ? ಕಮ್ಯುನಿಕೇಟ್ ಮಾಡ್ತೀವಿ. ಅಂದರೆ ನಾವು ಒಂದು ಮಾತಾಡ್ತೀವಿ. ಸೊ ಇವಾಗ ನಾನು ಏನೋ ಒಂದು ಪುಸ್ತಕ ಬುಕ್ ತೊಗೊಂಡು ಬಾ ಅಂತಂದರೆ ಒಂದು ನಾನು ಕಮ್ಯುನಿಕೇಟ್ ಮಾಡ್ತಾಯಿದ್ದೀನಿ ಇನ್ನೊಬ್ಬರಿಗೆ ತೊಗೊಂಡು ಬಾ ಅಂತ. ಒಂದು ಟಾಸ್ಕನ್ನು ಕಂಪ್ಲೀಟ್ ಮಾಡೋಕ್ಕೋಸ್ಕರ ನಾನೇನು ಮಾಡ್ತೀನಿ? ಕಮ್ಯುನಿಕೇಟ್ ಮಾಡ್ತಾಯಿದ್ದೀನಿ. ಅದೇ ರೀತಿ ಮನುಷ್ಯ ಕಂಪ್ಯೂಟರ್ ಏನಾದರೂ ಮಾಡಬೇಕಾದ್ರೆ ನಾವೇನು ಮಾಡಬೇಕಾಗುತ್ತೆ? ಕಂಪ್ಯೂಟರ್ ಜೊತೆ ನಾವೇನು ಮಾಡಬೇಕಾಗುತ್ತೆ? ಕಮ್ಯುನಿಕೇಟ್ ಮಾಡಬೇಕಾಗುತ್ತೆ. ಸೊ ಆ ಕಮ್ಯುನಿಕೇಷನ್ ಮೀಡಿಯಮ್ ಏನಿದೆ ಅದನ್ನು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಕರೀತಾರೆ. ಯಾಕೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕರೀತಾರೆ? ನಾವು ಕಮ್ಯುನಿಕೇಷನ್ ಮುಖಾಂತರ ಏನು ಮಾಡ್ತಾ ಇದ್ವಿ? ಕೋಡಿಂಗ್ ಬರಿತಾ ಇದ್ವಿ, ಕೋಡ್ ಕೊಡ್ತಾ ಇದ್ವಿ, ಕೋಡಿಂಗ್ ಬರೆದು ಕಮ್ಯುನಿಕೇಟ್ ಮಾಡ್ತಾ ಇದ್ವಿ. ಅಂದರೆ ದ ಪ್ರೋಗ್ರಾಮಿಂಗ್ ಅಂತ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದರೆ ಮೀಡಿಯಮ್ ಆಫ್ ಕಮ್ಯುನಿಕೇಷನ್ ಬಿಟ್ವೀನ್ ಹ್ಯೂಮನ್ ಆ್ಯಂಡ್ ಕಂಪ್ಯೂಟರ್ ಸಿಸ್ಟಮ್. ಆ ಕಮ್ಯುನಿಕೇಷನ್ ಹೇಗಿರುತ್ತೆ? ನಾವು ಕಂಪ್ಯೂಟರ್ಗೆ ಇನ್ಸ್ಟ್ರಕ್ಷನ್ ಕೊಡ್ತೀವಿ, ಅದು ಕೋಡಿಂಗ್ ಫಾರ್ಮಲ್ಲಿ ಸ್ಪೆಸಿಫಿಕ್ ಸ್ಟೈಲಲ್ಲಿ ಕೊಡ್ತೀವಿ. ಸೊ ಅದರಿಂದ ಏನಾಗುತ್ತೆ? ಕಂಪ್ಯೂಟರ್ ಕೆಲಸ ಮಾಡುತ್ತೆ. ಸೊ ದಟ್ ಈಸ್ ಕಾಲ್ಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಈ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ ಮೂರು ಥರದ್ದು ಬರುತ್ತೆ. ಒಂದು ಲೋ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಇನ್ನೊಂದು ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಇನ್ನೊಂದು ಮಿಡಲ್ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಮೇನ್ಲಿ ಇಲ್ಲಿ ಎರಡು ಇಂಪಾರ್ಟೆಂಟ್ ಆಗುತ್ತೆ, ಲೋ ಲೆವೆಲ್ ಮತ್ತು ಹೈ ಲೆವೆಲ್. ಸಿ, ಲೋ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬಗ್ಗೆ ಹೇಳಬೇಕಾದ್ರೆ ಇದು ಮಷಿನ್ ಡಿಪೆಂಡೆಂಟ್ ಪ್ರೋಗ್ರಾಮಿಂಗ್. ಇಷ್ಟು ನೆನ್ಪಿಟ್ಕೊಳ್ಳಿ, ಲೋ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಈಸ್ ಮಷಿನ್ ಡಿಪೆಂಡೆಂಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಮತ್ತು ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಈಸ್ ಮಷಿನ್ ಇಂಡಿಪೆಂಡೆಂಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ನೆನ್ಪಿಟ್ಕೊಳ್ಳಿ. ಇಲ್ಲಿ ಲೋ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ ಬೈನರಿ ಅನ್ನು ಯೂಸ್ ಆಗುತ್ತೆ. ಅಂದರೆ ಬೈನರಿ ನಿಮಗೆ ಹೇಳಿದ್ದೆ, 0 and 1 ಈಸ್ ಕಾಲ್ಡ್ ಬೈನರಿ ನಂಬರ್ ಅಥವಾ ಬೈನರಿ ಅಂತ ಹೇಳ್ತವೆ, ರೈಟ್? ಅದೇ ರೀತಿ ಇಲ್ಲಿ ಈ ಲೋ ಲೆವೆಲ್ ಪ್ರೋಗ್ರಾಮಿಂಗಲ್ಲಿ ಎರಡು ಥರ ಬರುತ್ತೆ, ಒಂದು ಮಷಿನ್ ಲ್ಯಾಂಗ್ವೇಜ್, ಇನ್ನೊಂದು ಅಸೆಂಬ್ಲಿ ಲ್ಯಾಂಗ್ವೇಜ್ ಬರುತ್ತೆ. ಓಕೆ, ಇದನ್ನು ನೆನಪಿಡಿ, ಎರಡು ಥರದ್ದು ಲೋ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ ಬರುತ್ತೆ. ಸೊ ಪ್ರಶ್ನೆ ಕೇಳ್ಬೋದು, ವಿಚಾರದ ವಾಟ್ ಆರ್ ದ ಟೈಪ್ಸ್ ಆಫ್ ಲೋ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಕೇಳ್ಬೋದು. ಸೊ ನಾಲ್ಕು ಆಪ್ಷನ್ಸ್ ಕೊಡ್ಬೋದು. ಅಥವಾ ಮಷಿನ್ ಲ್ಯಾಂಗ್ವೇಜ್ ಈಸ್ ಬಿಲಾಂಗ್ಸ್ ಟು ವಿಚ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಲೈಕ್ ಲೋ ಲೆವೆಲ್ ಅಥವಾ ಹೈ ಲೆವೆಲ್ ಅಂತ ಕೇಳ್ಬೋದು. ಓಕೆ, ಈ ಥರ ಪ್ರಶ್ನೆ ಬರ್ಬೋದು, ರೈಟ್? ಸೊ ಇನ್ನೊಂದು ವಿಷಯ ಏನಂದರೆ, ಲೋ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದರೆ ಇದರ ಒಂದು ಸ್ಪೀಡ್ ಏನಾಗಿದೆ, ಭಾಳಷ್ಟು ಫಾಸ್ಟ್ ಆಗಿದೆ ಕಂಪೇರ್ ಟು ಹೈ ಲೆವೆಲ್ ಪ್ರೋಗ್ರಾಮಿಂಗ್. ಓಕೆ, ಯಾಕಂದರೆ ಲೋ ಲೆವೆಲ್ ಪ್ರೋಗ್ರಾಮಿಂಗಲ್ಲಿ ಕಡಿಮೆ ಕೀವರ್ಡ್ಸ್ಗಳಿರ್ತವೆ, ಸಿಂಬಲ್ಸ್ಗಳು ಕಡಿಮೆ ಇರ್ತವೆ. ಆದರೆ
ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ ಬಹಳಷ್ಟು ಕೀಗಳಿರ್ತವೆ. ಲೈಕ್ ಇಲ್ಲಿ ನೋಡ್ಬೋದು ನೀವು ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಇದು ಮಷಿನ್ ಇಂಡಿಪೆಂಡೆಂಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಇಲ್ಲಿ ನಾವು ಈಸಿಯಾಗಿ ರೈಟ್ ಮಾಡ್ಬೋದು, ರೀಡ್ ಮಾಡ್ಬೋದು, ಎಡಿಟ್ ಮಾಡ್ಬೋದು ಮತ್ತು ಅಂಡರ್ಸ್ಟ್ಯಾಂಡ್ ಅನ್ನು ಮಾಡ್ಕೋಬೋದು. ಸೊ ಲ್ಯಾಂಗ್ವೇಜ್ಗಳು ಯಾವ್ಯಾವ ಬರ್ತವೆ ಹೈ ಲೆವೆಲ್ ಅಸೆಂಬ್ಲಿ ಲ್ಯಾಂಗ್ವೇಜಲ್ಲಿ, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ? ಜಾವಾ ಬರುತ್ತೆ, ನೆಟ್ ಬರುತ್ತೆ, ಪೈಥಾನ್ ಬರುತ್ತೆ, ಜಾವಾ ಸ್ಕ್ರಿಪ್ಟ್ ಬರುತ್ತೆ, ಸಿ ಪ್ಲಸ್ ಪ್ಲಸ್ ಬರುತ್ತೆ, ಬೇಸಿಕ್ ಬರುತ್ತೆ, ಸಿ ಬರುತ್ತೆ, ಕೋಬಾಲ್ ಬರುತ್ತೆ, ಫೋಟಾನ್ ಬರುತ್ತೆ, ಅಡಾ, ಪ್ಯಾಸ್ಕಲ್. ಸೊ ಈ ಥರ ಎಕ್ಸಾಂಪಲ್ಸ್ಗಳಿದ್ವಿ, ಅದು ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ. ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಯಾವುದು ಆನ್ಸರ್ ಆಗುತ್ತೆ ಅಂದರೆ, ಎ ಥರ್ಡ್ ಜನರೇಷನ್ ಹೈ ಲೆವೆಲ್ ಲ್ಯಾಂಗ್ವೇಜ್ ಇಸ್ ದ ಎಕ್ಸಾಂಪಲ್ ಆಫ್ ಅವರ್ ಕೈಂಡ್ ಆಫ್ ಸಿ. ಓಕೆ, ಸಿ ಲ್ಯಾಂಗ್ವೇಜ್ನ ಒಂದು ಎಕ್ಸಾಂಪಲ್ ಅಂತ ಹೇಳ್ಬೋದು ನಾವು. ಓಕೆ, ಸೊ ಹಾಗಾಗಿ ಆಪ್ಷನ್ ಟು ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ನೆಕ್ಸ್ಟು, ವಿಚ್ ಅಮಾಂಗ್ ದ ಫಾಲೋವಿಂಗ್ ಇಸ್ ಆಡ್ ಅಂತ ಕೇಳಿದರೆ, ಈ ಗುಂಪಿನಲ್ಲಿ ಹೊಂದದೇ ಇರುವಂಥದ್ದು ಯಾವುದು ಅಂತ ಪ್ರಶ್ನೆ ಇದೆ. ರ್ಯಾಮ್, ರಾಮ್, ಕ್ಯಾಶ್, ಹಾರ್ಡ್ ಡಿಸ್ಕ್. ಇಲ್ಲಿ ಈ ರ್ಯಾಮ್, ರಾಮ್, ಕ್ಯಾಶ್ ಇವು ಮೆಮೊರಿಗೆ ಸಂಬಂಧಪಟ್ಟಿದ್ದು. ಓಕೆ, ಮೆಮೊರಿಗೆ ಸಂಬಂಧಪಟ್ಟಿದ್ದು, ಬಟ್ ಹಾರ್ಡ್ ಡಿಸ್ಕ್ ಇದು ಸ್ಟೋರೇಜ್ ಡಿವೈಸ್. ಹಾಗಾಗಿ ಆಪ್ಷನ್ ಫೋರ್ ಇಸ್ ದ ರೈಟ್ ಆನ್ಸರ್. ಇಲ್ಲಿ ಈ ರ್ಯಾಮ್, ರಾಮ್, ಕ್ಯಾಶ್ ಏನು ಡಿಫ್ರೆನ್ಸ್ ಇದೆ ಅದನ್ನು ತಿಳ್ಕೊಳ್ಳೋಣ ನಾವು. ರ್ಯಾಮ್ ಅಂದರೆ ರ್ಯಾಂಡಮ್ ಎಕ್ಸೆಸ್ ಮೆಮೊರಿ, ರಾಮ್ ಅಂದರೆ ರೀಡ್ ಓನ್ಲಿ ಮೆಮೊರಿ. ಇದು ಓನ್ಲಿ ರೀಡ್ ಮಾಡೋಕ್ಕಷ್ಟೇ ಬರುತ್ತೆ ಈ ಒಂದು ರಾಮು, ಬಟ್ ರ್ಯಾಮ್ ಏನಿದೆ ರ್ಯಾಂಡಮ್ ಎಕ್ಸೆಸ್ ಮೆಮೊರಿ, ನಾವು ಆ ಒಂದು ಮೆಮೊರಿಯನ್ನು ಎಕ್ಸೆಸ್ ಮಾಡ್ಬೋದು. ಕ್ಯಾಶ್ ಅಂದರೆ ನಿಮ್ಗೆ ಇವಾಗ ತಾನೆ ಹೇಳಿದೆ, ಸಿ ಪಿ ಯು ಮತ್ತು ರ್ಯಾಮ್ ನಡುವೆ ಏನಾಗುತ್ತೆ, ಬಫರ್ ಆಗಿ ಕೆಲಸ ಮಾಡುತ್ತೆ. ಕ್ಯಾಶ್ ಏನು ಮಾಡುತ್ತೆ, ಸಿ ಪಿ ಯುಗೆ ಭಾಳಷ್ಟು ಇಮಿಡಿಯೇಟ್ ಅಂದರೆ ಸಿ ಪಿ ಯುಗೆ ಇಮಿಡಿಯೇಟ್ಲಿ ಅವೈಲೇಬಲ್ ಆಗಿರುತ್ತೆ, ಬಟ್ ಆದರೆ ಮೇನ್ ಮೆಮೊರಿ ಸ್ವಲ್ಪ ಲೇಟ್ ಆಗುತ್ತೆ ಎಕ್ಸೆಸ್ ಮಾಡೋಕ್ಕೋಸ್ಕರ. ಅಂದರೆ ಕ್ಯಾಶ್ ಮೆಮೊರಿ ಮತ್ತು ಮೇನ್ ಮೆಮೊರಿಗೆ ಡಿಫ್ರೆನ್ಸ್ ಏನಂದರೆ, ಕ್ಯಾಶ್ ಮೆಮೊರಿ ಭಾಳಷ್ಟು ಕಡಿಮೆ ಸಮಯ ತೆಗೆದುಕೊಳ್ಳುತ್ತೆ ಎಕ್ಸೆಸ್ ಮಾಡೋಕ್ಕೋಸ್ಕರ, ಆದರೆ ಮೇನ್ ಮೆಮೊರಿ ಭಾಳಷ್ಟು ಜಾಸ್ತಿ ಟೈಮ್ ತೆಗೆದುಕೊಳ್ಳುತ್ತೆ. ಇಲ್ಲಿ ನೀವು ಡಿಫ್ರೆನ್ಸನ್ನು ನೋಡ್ಬೋದು, ರಾಮ್ ಅಂದರೆ ರೀಡ್ ಓನ್ಲಿ ಮೆಮೊರಿ, ಇದು ಬೂಟಪ್ ಪ್ರೋಗ್ರಾಮಲ್ಲಿ ಇದು ಹೋಲ್ಡ್ಸ್ ಆಗುತ್ತೆ. ಅಂದರೆ ನೀವು ಕಂಪ್ಯೂಟರ್ ಸ್ಟಾರ್ಟ್ ಮಾಡಿದಾಗ ಏನು ಬೂಟ್ ಆಗುತ್ತೆ, ಸೊ ಅಲ್ಲಿ ಇದು ಏನಾಗಿರುತ್ತೆ ಅಂದರೆ ಸ್ಟೋರ್ ಆಗಿರುತ್ತೆ. ಮತ್ತು ಇದು ನಾನ್ ವೊಲಾಟೈಲ್. ಸೊ ನಾನ್ ವೊಲಾಟೈಲ್ ಅಂದರೆ, ಇವಾಗ ನೀವು ಒಂದು ಬಾಕ್ಸಲ್ಲಿ ಅಥವಾ ಒಂದು ಪೆಟ್ರೋಲ್ ತೆಗೆದುಕೊಳ್ಳಿ. ಓಕೆ, ಸೊ ಪೆಟ್ರೋಲ್ ತೆಗೆದುಕೊಂಡಾಗ ಏನಾಗುತ್ತೆ, ಇಲ್ಲಿ ನೀವು ಗಾಳಿ ಜೊತೆ ಕಾಂಟ್ಯಾಕ್ಟ್ ಆದಾಗ ಸೊ ಏನಾಗುತ್ತೆ, ಈ ಪೆಟ್ರೋಲ್ ಏನಾಗುತ್ತೆ, ಹಾರು ಹೋಗುತ್ತೆ, ರೈಟ್? ಸೊ ಅದೇ ಥರ ಅದೇ ಹಾರಾಗುತ್ತೆ, ಇದನ್ನು ಏನಾಗುತ್ತೆ ವೊಲೆಟಲ್ ಅಂತ ಕರಿತೀವಿ ನಾವು. ಓಕೆ, ಬಟ್ ಇಲ್ಲಿ ರಾಮ್ ಏನಿದೆ ನಾನ್ ವೊಲೆಟಲ್, ಅಂದರೆ ಅದು ಹಾಗೆ ಉರುತ್ತೆ, ಲಾಸ್ಟ್ ಆಗಲ್ಲ, ನಮ್ಮ ಮೆಮೊರಿ ಏನಾಗಲ್ಲ, ಲಾಸ್ಟ್ ಆಗಲ್ಲ ನಾವು ಪವರನ್ನು ಆಫ್ ಮಾಡಿದಾಗ. ಸೊ ಯಾವಾಗ ನಾವು ಲ್ಯಾಪ್ಟಾಪನ್ನು ಆನ್ ಮಾಡಲ್ದೆ ಇರಲಾಗ, ಆ ರೀಡ್ ಓನ್ಲಿ ಮೆಮೊರಿ ಏನಿರುತ್ತೆ ಅದು ಹಾಗೆ ಉಳಿಯುತ್ತೆ, ಸೊ ಅದು ಅಳಿಸಿ ಹೋಗುವುದಿಲ್ಲ ಅಂತ ಇದರ ಅರ್ಥ. ಆದರೆ ಈ ರಾಮ್ ಏನಿದೆ ಇದು ಕ್ವೈಟ್ ಸ್ಮಾಲ್ ಕೆಪಾಸಿಟಿಯಲ್ಲಿ ಇರುತ್ತೆ. ಅದೇ ರೀತಿ ರಾಮ್ ನೋಡಿ, ಯಾವಾಗ ನಾವು ಇಮಿಡಿಯೇಟಾಗಿ ಈ ಕಂಪ್ಯೂಟರ್ನ ಆನ್ ಮಾಡ್ತೀವಿ, ಇಮಿಡಿಯೇಟಾಗಿ ಏನಾಗುತ್ತೆ ಅದು ರನ್ ಆಗೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ನೆಕ್ಸ್ಟು ರ್ಯಾಮ್, ರ್ಯಾಮ್ ಅಂದರೆ ರ್ಯಾಂಡಮ್ ಎಕ್ಸೆಸ್ ಮೆಮೊರಿ. ಸೊ ರ್ಯಾಂಡಮ್ ಎಕ್ಸೆಸ್ ಮೆಮೊರಿ ಏನಿದೆ ಇದು ರನ್ನಿಂಗ್ ಆಗ್ತಾ ಇರುತ್ತೆ, ಯಾವಾಗ ಒಂದು ಡೇಟಾನ ಒಂದು ಪ್ರೋಗ್ರಾಮನ್ನು ಓಪನ್ ಮಾಡ್ತೀವಿ, ಸೊ ಅವಾಗ ಅಲ್ಲಿ ಡೇಟಾ ಅದು ನಡೀತಾ ಇರುತ್ತೆ. ಮತ್ತು ಇದು ವೊಲಾಟೈಲ್ ಆಗಿರುತ್ತೆ, ಅಂದರೆ ನಾವು ಲ್ಯಾಪ್ಟಾಪನ್ನು ಆಫ್ ಮಾಡಿದಾಗ ಆ ಒಂದು ಏನು ಪವರ್ ಅಲ್ಲ ಆ ಒಂದು ಮೆಮೊರಿ ಏನಿದೆ ಅದು ಏನಾಗುತ್ತೆ ಲಾಸ್ಟ್ ಆಗಿಬಿಡುತ್ತೆ. ಇವಾಗ ನೋಡಿ ನಾನು ಈ ಪಿ ಪಿ ಟಿ ಓಪನ್ ಮಾಡಿದ್ದೀನಿ, ರೈಟ್? ಸೊ ಈ ಪಿ ಪಿ ಟಿಯನ್ನು ನಾವು ಕ್ಲೋಸ್ ಮಾಡಿ ನಾನು ಆಫ್ ಮಾಡಿದಾಗ ಸೊ ಇದೇನಾಗುತ್ತೆ ಹೋಗ್ಬಿಡುತ್ತೆ ಇದು. ನೆಕ್ಸ್ಟ್ ನಾನು ಮತ್ತೆ ಏನು ಮಾಡಬೇಕಾಗುತ್ತೆ, ಓಪನ್ ಮಾಡಬೇಕಾಗುತ್ತೆ. ಸೊ ದಿಸ್ ಇಸ್ ರೀಡ್ ರ್ಯಾಂಡಮ್ ಎಕ್ಸೆಸ್ ಮೆಮೊರಿ. ವರ್ಚುವಲ್ ಅಂದಾಗ ರ್ಯಾಮ್ ಸೈಜ್ ಏನಿದೆ, ಲೈಕ್ ಯೂಶ್ವಲಿ 4 GB ಇರುತ್ತೆ ಲ್ಯಾಪ್ಟಾಪ್ಗಳಿಗೆ ಸ್ಟ್ಯಾಂಡರ್ಡ್ ಸೈಜು. ಸೊ ಈ 4 GB ಏನಿದೆ ಅದು ರನ್ ಔಟ್ ಆಫ್ ರನ್ನಿಂಗ್ ಇದ್ದರೆ, ಅಂದರೆ 4 GB ನಮಗೆ ಸಾಕಾಗಿಲ್ಲ ಒಂದು ಲ್ಯಾಪ್ಟಾಪ್ಗೆ, ಅಂದರೆ ನಾವು ವರ್ಚುವಲ್ ಮೆಮೊರಿಯನ್ನು ಯೂಸ್ ಮಾಡ್ತೀವಿ. ಲೈಕ್ ಕ್ಯಾಶ್ ಅಂದರೆ ನಿಮಗೆ ಇವಾಗ ತಾನೆ ಹೇಳಿದೆ, ಇದು ರ್ಯಾಮ್ಗೆ ಕಂಪೇರ್ ಮಾಡಿದಾಗ ಸ್ಮಾಲ್ ಆಗಿರುತ್ತೆ. ಸೊ ಇದು ಪ್ರೊಸೆಸರ್ ಅಲ್ಲಿರುತ್ತೆ ಅಥವಾ ಸಿ ಪಿ ಯು ಅಲ್ಲಿರುತ್ತೆ, ಸಿ ಪಿ ಯು ನಿಯರ್ ಇರುತ್ತೆ, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟು. ಇದು ಭಾಳಷ್ಟು ಕ್ವಿಕ್ ಆಗಿರುತ್ತೆ ಕಂಪೇರ್ ಟು ರ್ಯಾಮ್ಗೆ. ಸೊ ಇದನ್ನು ಯೂಶ್ವಲಿ ಏನು ಮಾಡ್ತೀವಿ ನಾವು ಡೇಟಾನ ಹೋಲ್ಡ್ ಮಾಡೋಕ್ಕೋಸ್ಕರ ಯೂಸ್ ಮಾಡ್ತೀವಿ. ಸೊ ದಿಸ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ರಾಮ್, ರ್ಯಾಮ್, ಕ್ಯಾಶ್ ಆ್ಯಂಡ್ ವರ್ಚುವಲ್ ಬಗ್ಗೆ. ಓಕೆ, ಸೊ ನೆಕ್ಸ್ಟ್ ಕ್ವಶನು, ಈ ಹಿಂದಿನ ಪ್ರಶ್ನೆ ಯಾವುದೋ ಒಂದು ಆನ್ಸರು. ಓಕೆ, ಹಾರ್ಡ್ ಡಿಸ್ಕ್ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ನೆಕ್ಸ್ಟ್ ಕ್ವಶನ್ನು, ವಿಚ್ ಆಪರೇಟಿಂಗ್ ಸಿಸ್ಟಮ್ ಈಸ್ ಡೆವಲಪ್ಡ್ ಬೈ ಆ್ಯಪಲ್ ಅಂತ ಇದೆ. ಸೊ ಆ್ಯಪಲ್ ಅವರು ಯಾವ ಒಂದು ಆಪರೇಟಿಂಗ್ ಸಿಸ್ಟಮನ್ನು ಅವರು ಅಭಿವೃದ್ಧಿ ಪಟ್ಟಿದ್ದಾರೆ? ಸೊ ಆಪ್ಷನ್ ಏನಿದೆ, ಒಂದು ಲೆನೆಕ್ಸ್ ಇದೆ, ವಿಂಡೋಸ್ ಇದೆ, ಮ್ಯಾಕ್ ಓ ಎಸ್ ಇದೆ, ಡಾಸ್ ಇದೆ. ಸೊ ಇಲ್ಲಿ ಇದಕ್ಕೆ ಆನ್ಸರು ಮ್ಯಾಕ್ ಓ ಎಸ್ ಅಂತ. ಮ್ಯಾಕ್ ಆಪರೇಟಿಂಗ್ ಸಿಸ್ಟಮು ಆ್ಯಪಲ್ ಅವರು ಡೆವಲಪ್ ಮಾಡಿದ್ದಾರೆ. ಲಿನಕ್ಸ್ ಯಾರು ಮಾಡಿದ್ದಾರೆ, ಲೈನಸ್ ಟೋರ್ವಾಲ್ಡ್ ಅವ್ರು ಮಾಡಿದ್ದಾರೆ. ವಿಂಡೋಸ್ ಯಾರು ಮಾಡಿದ್ದಾರೆ, ವಿಂಡೋಸ್ ಇದು ಮೈಕ್ರೋಸಾಫ್ಟ್ ಅವ್ರದ್ದು. ಮೈಕ್ರೋಸಾಫ್ಟ್ ಅವರು ವಿಂಡೋ ಒಂದು ಆಪರೇಟಿಂಗ್ ಸಿಸ್ಟಮನ್ನು ಅವರು ಡೆವಲಪ್ ಮಾಡಿದ್ದಾರೆ. ಸೊ ವಿಂಡೋ ಮೈಕ್ರೋಸಾಫ್ಟ್ನ ಫೌಂಡರ್ ಯಾರು, ಬಿಲ್ ಗೇಟ್ಸ್ ಅವರು. ಡಾಸ್ ಡಿಸ್ಕ್ ಆಪರೇಟಿಂಗ್ ಸಿಸ್ಟಮ್ ಇದನ್ನು ಸಹಿತ ಒಂದು ಆಪರೇಟಿಂಗ್ ಸಿಸ್ಟಮ್, ಇದನ್ನು ಸಹಿತ ಮೈಕ್ರೋಸಾಫ್ಟ್ ಅವರು ಬಿಲ್ ಗೇಟ್ಸ್ ಅವರು ಇದನ್ನು ಫೌಂಡ್ ಮಾಡಿದ್ದಾರೆ, ರೈಟ್? ಆ್ಯಪಲ್ ಯಾರು ಮಾಡಿದ್ದಾರೆ, ಆ್ಯಪಲ್ ಇದು ಒಂದು ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಕಂಪ್ನಿ. ಇದು ಪಿ ಸಿ ಸಿಸ್ಗಳನ್ನು ಏನು ಮಾಡುತ್ತೆ, ಮ್ಯಾನುಫ್ಯಾಕ್ಚರ್ ಮಾಡುತ್ತೆ, ಲೈಕ್ ಐಪೋಡ್ಸ್, ಐಪ್ಯಾಡ್ಸು, ಐಫೋನ್ಸ್ಗಳ. ಇದನ್ನು ಫೌಂಡ್ ಮಾಡಿದರು, ಇದನ್ನು ಯಾರು ಅಭಿವೃದ್ಧಿಪಡಿಸಿದ್ರು ಅಂದರೆ ಸ್ಟೀವ್ ಜಾಬ್ಸ್ ಮತ್ತು ಸ್ಟೀಫನ್ ವೋಜ್ನಿಕ್ ಅವರು. ಸೊ ಟೋಟಲ್ ಆಗಿ 10 ಪ್ರಶ್ನೆಗಳನ್ನು ನಾವು ಡಿಸ್ಕಸ್ ಮಾಡಿದ್ವಿ. 10 ಪ್ರಶ್ನೆಗಳು ಭಾಳಷ್ಟು ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ. ನೀವೇನು ಮಾಡಿ, ಒಂದು ನೋಟ್ಸನ್ನು ಮಾಡ್ಕೊಳ್ಳಿ ಈ ಪ್ರಶ್ನೆಗಳಿಗೆ, ಶಾರ್ಟಾಗಿ ನೋಟ್ಸ್ಗಳು ಮಾಡ್ಕೊಳ್ಳಿ. ಹಾಗಾಗಿ ಏನಾಗುತ್ತೆ, ಎಕ್ಸಾಮ್ಗಿಂತ ಮುಂಚೆ ಏನಾಗುತ್ತೆ,
ಸಮೇತ ನಿಮಗೆ ಬಹಳಷ್ಟು ಈಸಿಯಾಗಿ ನೀವು ರಿವಿಷನ್ ಅತಿ ಕಡಿಮೆ ಸಮಯದಲ್ಲಿ ನೀವು ರಿವಿಷನ್ ಅನ್ನು ಮಾಡಬಹುದು. ಸೊ ಈ ಒಂದು ವಿಡಿಯೋ ನಿಮಗೆ ಲೈಕ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗಳಿಗೂ ಸಹಿತ ಶೇರ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್.